ಒಂದನೇ ತರಗತಿಗೆ ಬರುವಂಥ ಮಗು ಎಲ್ಲವನ್ನು ಕೂಡ ಕಲ್ತು ಬಿಡ್ತದೆ ಗ್ರಹಿಸ್ತದೆ ಅಂತಕ್ಕಂಥ ಒಂದು ಭ್ರಮಾ ಲೋಕದಲ್ಲಿ ಇವತ್ತು ನಮ್ಮ ಇಲಾಖೆ ಶಿಕ್ಷಣ ಇಲಾಖೆ ತೇಳ್ತಾ ಇದೆ ಇವತ್ತು ಸರ್ಕಾರ ಇನ್ನೊಂದು ಹೊಸದಾದಂಥ ಒಂದು ಡೂಪ್ಲಿಕೇಟ್ ಆದಂಥ ಸ್ಕೀಮನ್ನು ಶಿಕ್ಷಣ ಇಲಾಖೆಯಲ್ಲಿ ತರಲಿಕ್ಕೆ ತಂದಿರುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ನಮ್ಮ ಪ್ರಶ್ನೆ ಈಗ ಆಲ್ರೆಡಿ ಶಿಕ್ಷಣ ಇಲಾಖೆಯಲ್ಲಿ ಹೆಚ್ಚು ಕಡಿಮೆ ಮೂವತ್ತಾರು ಸಾವಿರ ಟೀಚರ್ಸು ಶಾರ್ಟೇಜ್ ಇದೆ ಮತ್ತೆ ಅಲ್ಲಿ ಕೊಡ್ತಾ ಇರ್ತಕ್ಕಂಥ ಬಿಸಿಯೂಟಕ್ಕೆ ಬೇಕಾಗಿರುವಂಥ ಮೂಲ ಪರಿಕರಗಳನ್ನು ಕೊಡುವ ಬದಲಿಗೆ ಅದನ್ನು ಕೂಡ ಇಸ್ಕಾನ್ಗೆ ಇವತ್ತು ಹ್ಯಾಂಡ್ ಓವರ್ ಮಾಡಿಬಿಟ್ಟಿದ್ದಾರೆ ಅಂಗನವಾಡಿಗಳಲ್ಲಿ ಈಗ ಆಲ್ರೆಡಿ ಒಂದು ವ್ಯವಸ್ಥಿತ ರೀತಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಮಕ್ಕಳನ್ನು ನೀವು ಅಲ್ಲಿಗೆ ಕರ್ಕೊಂಡು ಹೋಯಿತು ಅಂತ ಹೇಳಿದ್ರೆ ಸೊ ನೀವೇನು ಮಾಡ್ತೀರಿ ಅಂತೇಳಿ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಈಗ ಪಿ ಯು ಸಿ ಓದಿರುವಂಥ ಒಂದು ಹುಡುಗ ಅಥವಾ ಹುಡುಗಿ ಈಗ ಈ ಮೂರು ನಾಲ್ಕರಿಂದ ಆರು ವರ್ಷದ ಮಕ್ಕಳ ಒಟ್ಟಿಗೆ ಒಡನಾಟ ಮಾಡೋಕ್ಕೆ ಸಾಧ್ಯ ಇದೆಯಾ ಆ ಬೆಳವಣಿಗೆ ಆಗುವ ಅದು ಪ್ರಾಪರಾಗಿ ಬೆಳವಣಿಗೆ ಆಗಬೇಕಂದ್ರೆ ಅಲ್ಲಿ ಲಾಲನೆ ಪಾಲನೆ ಮತ್ತು ಶಿಕ್ಷಣ ಇದು ಮೂರು ಕೂಡ ಬೇಕು ಅಂತ ಹೇಳುವಂಥದ್ದು ಈ ಮೂರು ಸಿಗುವ ಸ್ಥಳ ಯಾವುದು ಇವತ್ತಿರೋದು ಅಂಗನವಾಡಿ ಕೇಂದ್ರ ಮಾತ್ರ ನಾಲ್ಕರಿಂದ ಮೂರು ಮಕ್ಕಳಿಗೆ ಅಥವಾ ಎರಡು ಮಕ್ಕಳಿಗೆ ಸರ್ಕಾರ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಈ ಸ್ಕೀಮನ್ನು ಉಳಿಸುತ್ತಾ ಶಿಕ್ಷಣ ಇಲಾಖೆ ನಾಲ್ಕು ವರ್ಷದ ಮೇಲ್ಪಟ್ಟ ಮಕ್ಕಳನ್ನು ಸರ್ಕಾರದ ಪೂರ್ವ ಪ್ರಾ ಇದು ಪ್ರಾಥಮಿಕ ಶಾಲೆಗಳಲ್ಲಿ ನಾವು ಪೂರ್ವ ಪ್ರಾಥಮಿಕ ಶಾಲೆಯನ್ನು ನಡೆಸ್ತೀವಿ ಮತ್ತು ಎಲ್ ಕೆ ಜಿ ಯು ಕೆ ಜಿ ಅಂದರೆ ಇಂಗ್ಲೀಷಲ್ಲಿ ನಾವು ಆ ಶಿಕ್ಷಣವನ್ನು ಕೊಡ್ತೀವಿ ಅಂತಕ್ಕಂಥ ಒಂದು ಆದೇಶವನ್ನು ಎರಡು ಸಾವಿರ ಹದಿನಾರಿಂದಲೂ ಕೂಡ ತರೋಕ್ಕೆ ಪ್ರಯತ್ನ ಇದೆ ಆದರೆ ಅಲ್ಲಲ್ಲಿ ಪ್ರಯೋಗಗಳನ್ನು ಮಾಡ್ತಾ ಬಂತು ಈಗ ಕಲ್ಯಾಣ ಕರ್ನಾಟಕದಲ್ಲಿ ಏಳು ಜಿಲ್ಲೆಗಳಿಗೆ ಒಳಗೊಂಡು ಸಾವಿರದ ಎಂಟು ಶಾಲೆಗಳಲ್ಲಿ ಈ ಒಂದು ಶಿಕ್ಷಣವನ್ನು ನಾವು ಪ್ರಾರಂಭಿಸ್ತೀವಿ ಮತ್ತು ಇದನ್ನು ಪ್ರಾರಂಭಿಸಬೇಕು ಈ ಶಿಕ್ಷಣಕ್ಕೆ ಬರಬೇಕು ಅಂದರೆ ನಾಲ್ಕು ವರ್ಷದ ಮೇಲ್ಪಟ್ಟ ಮಕ್ಕಳನ್ನು ನಾವು ಇದರಲ್ಲಿ ತೊಗೊಳ್ತೀವಿ ಅಂತಕ್ಕಂಥ ಒಂದು ಸುತ್ತೋಲೆಯನ್ನು ತಂದಿದ್ದಾರೆ ಮತ್ತು ಅದನ್ನು ಜಾರಿ ಮಾಡೋಕ್ಕೂ ಕೂಡ ಹೊಟ್ಟಿದ್ದಾರೆ ಮತ್ತು ನಾವು ಇದು ಅಂಗನವಾಡಿ ನೌಕರರಾಗಿ ನಾವು ಹೇಳ್ತಾ ಇರೋದೇನೆಂದರೆ ಮ ಅಂಗನವಾಡಿ ಕೇಂದ್ರಗಳು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಪ್ರಾರಂಭ ಆಗಿದಂಥ ದೃಷ್ಟಿಕೋನ ಏನು ಅಂದರೆ ಮೂರರಿಂದ ಆರು ವರ್ಷದ ಮಕ್ಕಳು ಒಂದು ಕಡೆ ಕೂತ್ಕೋಬೇಕು ಕೂತ್ಕೊಂಡು ಅವರ ಆರೋಗ್ಯ ಮತ್ತು ಅವರ ಇದೇನು ಪೌಷ್ಟಿಕ ಮಟ್ಟವನ್ನು ಹೆಚ್ಚಳ ಮಾಡುವಂಥದ್ದು ಆಮೇಲೆ ಮತ್ತು ಹಾಗೆಯೇ ಅವರಿಗೆ ಈ ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನು ಈ ಏನು ಅಂದರೆ ಈ ಸೋಷಲೈಸೇಷನ್ ಅಂತ ನಾವು ಹೇಳ್ತೀವಿ ಆ ರೀತಿಯ ಒಂದು ಇದನ್ನು ಕೊಡಬೇಕು ಅಂತಕ್ಕಂಥ ಒಂದು ಪರಿಕಲ್ಪನೆಯ ಆಧಾರ ಅದಕ್ಕಾಗಿಯೇ ಐ ಸಿ ಡಿ ಎಸ್ ಮ್ಯಾನ್ಯುವಲನ್ನು ರಚನೆ ಮಾಡಿ ಎಪ್ಪತ್ತೈದನೇ ಇಸ್ವಿಯಿಂದಲೂ ಕೂಡ ಅಂಗನವಾಡಿಗಳನ್ನು ಪ್ರಾರಂಭ ಮಾಡಲಾಗಿದೆ ಸೊ ಸಾವಿರದ ಒಂಬೈನೂರ ತೊಂಬತ್ತರ ತನಕ ಅಂಗನವಾಡಿಗಳಲ್ಲಿ ಯೂಶಲಿ ಈ ಪ್ರೀ ಪ್ರೈಮರಿ ಎಜುಕೇಷನ್ ಅನ್ನುವಂಥದಕ್ಕೆ ಹೆಚ್ಚು ಒತ್ತು ಕೊಟ್ಟಿರಲಿಲ್ಲ ತೊಂಬತ್ತರ ನಂತರದಲ್ಲಿ ಅಂಗನವಾಡಿ ಕೇಂದ್ರಗಳ ಟೀಚರ್ ಆಗಿ ತಗೊಳ್ಳುವಂಥ ಅಂದರೆ ಅಂಗನವಾಡಿ ಕಾರ್ಯಕರ್ತೆಯಾಗಿ ಕೆಲಸಕ್ಕೆ ತಗೊಳ್ಳುವಂಥವರು ಎಸ್ ಎಸ್ ಎಲ್ ಸಿ ಒಂದು ಮಾನದಂಡದ ಮೇಲೆ ಇವರನ್ನು ಕೆಲಸಕ್ಕೆ ತಗೊಂಡಿದ್ದಾರೆ ಮತ್ತು ಈಗ ಎರಡು ಸಾವಿರ ಇಪ್ಪತ್ತೆರಡರಿಂದ ಪಿ ಯು ಸಿ ಮಾನದಂಡವನ್ನು ಇದು ಮಾಡಿದ್ದಾರೆ ಯಾಕಂದರೆ ಅಂಗನವಾಡಿಗಳಲ್ಲೂ ಕೂಡ ಒಂದು ಒಳ್ಳೆಯ ಫಲಿತಾಂಶವನ್ನು ತರಬೇಕು ಅಂತಕ್ಕಂಥ ಉದ್ದೇಶದಿಂದ ಸೊ ಈ ರೀತಿಯ ಉದ್ದೇಶದ ಒಟ್ಟಿಗೆ ಈಗ ಅಂಗನವಾಡಿಗಳಲ್ಲಿ ಪ್ರೈಮರಿ ಎಜುಕೇಷನ್ಗೆ ಈಗ ಟ್ರೈನಿಂಗನ್ನು ಕೊಡಲಾಗ್ತಾ ಇದೆ ಮತ್ತು ಅದರ ಪ್ರಕಾರದಲ್ಲಿ ಅದಕ್ಕೆ ಬೇಕಾಗಿರುವಂಥ ಪರಿಕರಗಳನ್ನು ಕೊಡ್ತಾ ಇದ್ದಾರೆ ಮತ್ತು ಕೊಟ್ಟು ಅವರಿಗೆ ವಿಶೇಷವಾದ ತರಬೇತಿಗಳನ್ನ ಕೊಟ್ಟು ಬೆಳಗ್ಗೆ ಹತ್ತರಿಂದ ಒಂದು ಗಂಟೆ ತನಕ ಈ ಪ್ರೀ ಪ್ರೈಮರಿ ಎಜುಕೇಷನನ್ನು ಅಂಗನವಾಡಿ ಕೇಂದ್ರಗಳಲ್ಲೇ ಕೊಡ್ತಾ ಇದ್ದಾರೆ ಈಗ ಅಟ್ ಪ್ರೆಸೆಂಟ್ ಸಿಚುವೇಷನ್ ಸೊ ಈ ಸಿ ಇಂಥ ಒಂದು ಸಂದರ್ಭದ ಒಳಗಡೆ ಈ ಅಂಗನವಾಡಿಗಳಲ್ಲಿ ಕೊಡ್ತಾ ಇರುವಂಥ ಪ್ರೀ ಪ್ರೈಮರಿ ಎಜುಕೇಷನನ್ನು ಸ್ಟ್ರೆಂಥನ್ ಮಾಡುವ ಬದಲಿಗೆ ಮತ್ತು ಅಂಗನವಾಡಿ ಕೇಂದ್ರಗಳಿಗೆ ಮಕ್ಕಳನ್ನು ಇನ್ನೊಂದಷ್ಟು ಒಗ್ಗಲಿಕ್ಕೆ ಬೇಕಾಗಿರುವಂಥ ಮೂಲಭೂತ ಸೌಕರ್ಯಗಳನ್ನು ಹೆಚ್ಚಳ ಮಾಡಲಿಕ್ಕೆ ಮಾಡುವ ಬದಲಿಗೆ ಇವತ್ತು ಸರ್ಕಾರ ಇನ್ನೊಂದು ಹೊಸದಾದಂಥ ಒಂದು ಆದಂಥ ಸ್ಕೀಮನ್ನು ಶಿಕ್ಷಣ ಇಲಾಖೆಯಲ್ಲಿ ತರಲಿಕ್ಕೆ ತಂದಿರುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ನಮ್ಮ ಪ್ರಶ್ನೆ ಆಮೇಲೆ ಎರಡನೇದು ಅಂಗನವಾಡಿಯಲ್ಲಿ ಈಗ ಆಲ್ರೆಡಿ ಇಪ್ಪತ್ತೈದು ಮೂವತ್ತು ವರ್ಷಗಳ ಅನುಭವ ಇರ್ತಕ್ಕಂಥ ತಾಯಂದ್ರಿದ್ದಾರೆ ಆಮೇಲೆ ನಲವತ್ತೆಂಟು ಸಾವಿರ ಅಂಗನವಾಡಿಗಳಿಗೆ ಸ್ವಂತ ಕಟ್ಟಡಗಳಿದ್ದಾವೆ ಸಾವಿರಾರು ಕೋಟಿ ರೂಪಾಯಿ ಇದಕ್ಕೋಸ್ಕರ ವ್ಯಯ ಮಾಡ್ತಾ ಇದ್ದಾರೆ ಮತ್ತು ಐ ಸಿ ಡಿ ಎಸ್ ಸ್ಕೀಮ್ ಅಂಡರ್ ಅನ್ನುವಂಥದ್ದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಎಲ್ಲ ಥರದ ಒಂದು ಸಿಸ್ಟಮ್ ಇದೆ ಅಡ್ಮಿನಿಸ್ಟ್ರೇಷನ್ ಸಿಸ್ಟಮ್ ಇದೆ ಸೊ ಈ ಸಿಸ್ಟಮ್ ಇರುವಾಗ ಇನ್ನೊಂದು ಸಿಸ್ಟಮನ್ನು ಎಜುಕೇಷನ್ ಡಿಪಾರ್ಟ್ಮೆಂಟ್ ತರಲಿ ತರುವಂಥ ಅವಶ್ಯಕತೆ ಇದೆಯಾ ಈಗ ಅವರು ತರ್ತಾ ಇರ್ತಕ್ಕಂಥ ಆರ್ಡ್ರಲ್ಲಿ ಏನಿದೆ ಅಂತೇಳಿದ್ರೆ ನಾವು ಈಗ ಆಲ್ರೆಡಿ ಏನು ಸರ್ಕಾರಿ ಶಾಲೆ ಅಂತ ಹೇಳಿದೆ ಅಲ್ಲಿ ಎಲ್ ಕೆ ಜಿ ಯು ಕೆ ಜಿಯನ್ನು ನಾವು ಪ್ರಾರಂಭ ಮಾಡಲಿಕ್ಕೆ ಒಂದು ಹೊಸ ಕೊಠಡಿಗಳನ್ನು ಕಟ್ತೀವಿ ಅಥವಾ ಇರುವಂಥ ಕೊಠಡಿಗಳನ್ನು ಅದಕ್ಕೆ ಬೇಕಾದ ರೀತಿಯಲ್ಲಿ ಒಗ್ಗಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳಿದ್ದಾರೆ ಎರಡನೆಯದು ಈಗ ಆಲ್ರೆಡಿ ಶಿಕ್ಷಣ ಇಲಾಖೆಯಲ್ಲಿ ಹೆಚ್ಚು ಕಡಿಮೆ ಮೂವತ್ತಾರು ಸಾವಿರ ಟೀಚರ್ಸು ಶಾರ್ಟೇಜ್ ಇದೆ ಮತ್ತು ಅಲ್ಲಿ ಒಂದೊಂದು ಸಬ್ಜೆಕ್ಟಿಗೆ ಒಂದೊಂದು ಟೀಚರ್ ಬೇಕು ಅನ್ನುವಂಥ ಕೂಗೆದ್ದಿದೆ ಅದನ್ನೇ ಇವತ್ತು ಶಿಕ್ಷಣ ಇಲಾಖೆ ಫುಲ್ಫಿಲ್ ಮಾಡೋಕ್ಕಾಗ್ತಾ ಇಲ್ಲ ಮತ್ತು ಅಲ್ಲಿ ಕೊಡ್ತಾ ಇರ್ತಕ್ಕಂಥ ಬಿಸಿಯೂಟಕ್ಕೆ ಬೇಕಾಗಿರುವಂಥ ಮೂಲ ಪರಿಕರಗಳನ್ನು ಕೊಡುವ ಬದಲಿಗೆ ಅದನ್ನು ಕೂಡ ಇಸ್ಕಾನ್ಗೆ ಇವತ್ತು ಹ್ಯಾಂಡ್ ಓವರ್ ಮಾಡಿಬಿಟ್ಟಿದ್ದಾರೆ ಬೆಂಗಳೂರು ಮೂರು ಜಿಲ್ಲೆಗಳು ಅಂದರೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ರಾಮನಗರ ಆಮೇಲೆ ಮೈಸೂರು ನಗರ ಮಂಗಳೂರು ನಗರ ಬಳ್ಳಾರಿ ನಗರ ಇನ್ನೂ ಹಲವು ನಗರಗಳು ಇವತ್ತು ಶಿಕ್ಷಣ ಇಲಾಖೆ ಬಿಸಿಯೂಟವನ್ನು ಕೊಡೋಕ್ಕೆ ನಿರ್ವಹಣೆ ಮಾಡೋಕ್ಕಾಗಲ್ಲ ಅಂತ ಹೇಳಿ ಇಸ್ಕಾನಿಗೆ ಕೊಟ್ಟಿದ್ದಾರೆ ಸೊ ಈ ರೀತಿಯಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಇರ್ತಕ್ಕಂಥ ಲೋಪದೋಷಗಳನ್ನು ಮತ್ತು ಅವರಲ್ಲಿ ಇರ್ತಕ್ಕಂಥ ಶಾರ್ಟೇಜ್ ಆಫ್ ಸ್ಟಾಫನ್ನು ಸರಿ ಮಾಡ್ಕೊಳ್ಳೋಕ್ಕಾಗದೆ ಇವತ್ತು ನಾವು ಒಂದನೇ ತರಗತಿಗೆ ಬರುವಂಥ ಮಗುವನ್ನು ಸಿದ್ಧುಗೊಡಬೇಕು ಮತ್ತು ಪೇರೆಂಟ್ಸ್ ಡಿಮ್ಯಾಂಡ್ ಇದೆ ಅಂತ ಹೇಳಿ ಅಂಗನವಾಡಿಗಳಲ್ಲಿ ಈಗ ಆಲ್ರೆಡಿ ಒಂದು ವ್ಯವಸ್ಥಿತ ರೀತಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಮಕ್ಕಳನ್ನು ನೀವು ಅಲ್ಲಿಗೆ ಹೋಯಿತು ಅಂತ ಹೇಳಿದ್ರೆ ಸೊ ನೀವೇನು ಮಾಡ್ತೀರಿ ಅಂತೇಳಿ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಎರಡನೇದು ಅವರು ಹೇಳ್ತಾ ಇದ್ದಾರೆ ನಾವು ಇದಕ್ಕೋಸ್ಕರ ಪ್ರತ್ಯೇಕವಾದ ಗೆಸ್ಟ್ ಟೀಚರ್ಸನ್ನು ನಾವು ಅಪಾಯಿಂಟ್ ಮಾಡ್ತೀವಿ ಅಂತ ಅವರ ಆದೇಶದಲ್ಲಿ ಗೆಸ್ಟ್ ಟೀಚರ್ಸನ್ನು ಕ್ವಾಲಿಫಿಕೇಷನ್ ಅಂತೇಳಿ ನೋಡುವಾಗ ಪಿ ಯು ಸಿ ಮಾಡಿರ್ತಕ್ಕಂಥವರು ಪಿ ಯು ಸಿಯಲ್ಲಿ ಅದು ಅವ್ರು ಹೇಳಿರೋದು ಮೂವತ್ತೈದು ಮಾರ್ಕ್ಸ್ ತಗೊಂಡಿರಬೇಕು ಇನ್ನು ಮೂರು ಗ್ರೇಸಿಂಗ್ ಮಾರ್ಕ್ಸನ್ನು ನಾವು ಹೈದ್ರಾಬಾದ್ ಕರ್ನಾಟಕದ ವೆಯ್ಟೇಜ್ ಕೊಡ್ತೀವಿ ಮತ್ತು ಡಿ ಎಡ್ ಮಾಡಿರೋರು ಮೂವತ್ತೆರಡು ಮಾರ್ಕ್ಸ್ ತೊಗೊಂಡಿದ್ರೆ ಸಾಕು ಅವರಿಗೆ ನಾವು ಗ್ರೇಸಿಂಗ್ ಮಾರ್ಕ್ ಕೊಡ್ತೀವಿ ಅವರಿಗೆ ನಾವು ಹತ್ತು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಪ್ರಕಟಣೆಯಲ್ಲಿ ಹೊರಡಿಸಿದ್ದಾರೆ ನೀವು ಯೋಚನೆ ಮಾಡಿ ಈಗ ಪಿ ಯು ಸಿ ಓದಿರುವಂಥ ಒಂದು ಹುಡುಗ ಅಥವಾ ಹುಡುಗಿ ಈಗ ಈ ಮೂರು ನಾಲ್ಕರಿಂದ ಆರು ವರ್ಷದ ಮಕ್ಕಳ ಒಟ್ಟಿಗೆ ಒಡನಾಟ ಮಾಡೋಕ್ಕೆ ಸಾಧ್ಯ ಇದೆಯಾ ನಂಬರ್ ಟು ಅವ್ರಿಗೆ ಇಂಗ್ಲೀಷ್ ಬರುತ್ತಾ ಅವ್ರಿಗೆ ಇಂಗ್ಲೀಷ್ ಬರುತ್ತಾ ಆದರೆ ಯಾವ ರೀತಿಯಲ್ಲಿ ಇಂಗ್ಲೀಷ್ ಅನ್ನುವಂಥ ವ್ಯಾಮೋಹವನ್ನು ಫುಲ್ಫಿಲ್ ಮಾಡಲಿಕ್ಕೆ ಪಿ ಯು ಸಿ ಮಾಡಿರ್ತಕ್ಕಂಥ ಹುಡುಗರನ್ನು ನೀವು ಕರ್ಕೊಂಡೋಗಿ ನೀವು ಎಜುಕೇಷನ್ ಕೊಡಿಸಲಿಕ್ಕೆ ಸಾಧ್ಯ ಇದೆಯಾ ಅಥವಾ ವೆಲ್ ಎಜುಕೇಟೆಡ್ ಇರ್ತಕ್ಕಂಥ ಜನ ಈ ಹತ್ತು ಸಾವಿರ ರೂಪಾಯಿಗೆ ಸರ್ಕಾರದ ಅಡಿಯಲ್ಲಿ ಕೆಲಸಕ್ಕೆ ಬರೋಕ್ಕೆ ಸಾಧ್ಯ ಇದೆಯಾ ಈ ಎಲ್ಲ ಪ್ರಶ್ನೆಗಳು ಕೂಡ ಇದ್ದಾವೆ ಇದು ಒಂದು ಕಡೆಗಾದರೆ ಎರಡನೇದು ಆರು ವರ್ಷದ ಮಗು ಅನ್ನುವಂಥದ್ದು ಯಾಕೆ ನಮಗೆ ಮುಖ್ಯ ಆಗುತ್ತೆ ನೋಡಿ ನಮ್ಮ ವಿಜ್ಞಾನದ ಪ್ರಕಾರ ಏನಿದೆ ಅಂತೇಳಿದರೆ ಆರು ವರ್ಷದ ಒಳಗಿನ ಮಗುವಿಗೆ ನಲವತ್ತು ಪರ್ಸೆಂಟ್ ಫಿಸಿಕಲ್ ಒಂದು ಅಂದರೆ ದೈಹಿಕವಾದಂಥ ಬೆಳವಣಿಗೆ ಆಗುತ್ತೆ ಅಂದರೆ ನಮ್ಮ ದೇಹದ ಅಂಗಾಂಗಗಳು ಬೆಳೆಯುವಂಥ ಸಂದರ್ಭ ಮಕ್ಕಳಿಗೆ ಎರಡನೇದು ಮಾನಸಿಕವಾದಂಥ ಮೆದುಳು ಗ್ರಹಿಕೆಯ ಶಕ್ತಿ ಎಂಬತ್ತೈದು ಪರ್ಸೆಂಟಷ್ಟು ಬೆಳವಣಿಗೆ ಆಗುವಂಥದ್ದು ಅಥವಾ ಅದರ ಇದು ಅದಕ್ಕೆ ಪೂರಕವಾದಂಥ ಬೆಳವಣಿಗೆ ಆಗುವಂಥದ್ದು ಆರು ವರ್ಷದ ಒಳಗಿನ ಮಕ್ಕಳಿಗೆ ಸೊ ನಮ್ಮ ದೇಶದ ಪರಿಕಲ್ಪನೆ ಏನಿದೆ ಈ ಒಂದು ಮಾನಸಿಕ ಮತ್ತು ದೈಹಿಕ ಬೆಳವಣಿಗೆ ಆಗುವಂಥ ಪರಿಕಲ್ಪನೆಗಳ ಹಿನ್ನೆಲೆ ಒಳಗಡೆ ನೀವು ಅವರಿಗೆ ಫಾರ್ಮಲ್ ಎಜುಕೇಷನ್ ಕೊಡಬಾರ್ದು ಮತ್ತು ಯಾವುದನ್ನು ಕೂಡ ಅವರಿಗೆ ಇಂಪೋಸ್ ಮಾಡಬಾರ್ದು ಆ ಬೆಳವಣಿಗೆ ಆಗುವ ಅದು ಪ್ರಾಪರಾಗಿ ಬೆಳವಣಿಗೆ ಆಗಬೇಕಂದ್ರೆ ಅಲ್ಲಿ ಲಾಲನೆ ಪಾಲನೆ ಮತ್ತು ಶಿಕ್ಷಣ ಇದು ಮೂರು ಕೂಡ ಬೇಕು ಅಂತ ಹೇಳುವಂಥದ್ದು ಈ ಮೂರು ಸಿಗುವ ಸ್ಥಳ ಯಾವುದು ಇವತ್ತಿರೋದು ಅಂಗನವಾಡಿ ಕೇಂದ್ರ ಮಾತ್ರ ಇದು ಶಿಕ್ಷಣ ಇಲಾಖೆಯಲ್ಲಿ ಖಂಡಿತವಾಗಲೂ ಸಿಗ್ಲಿಕ್ಕಾಗಲ್ಲ ಮತ್ತು ಅಂಗನವಾಡಿ ಕೇಂದ್ರ ಈಗ ಬೆಳಗ್ಗೆ ಒಂಬತ್ತೂವರೆಯಿಂದ ನಾಲ್ಕು ಗಂಟೆವರೆಗೂ ನಿರ್ವಹಣೆ ಮಾ ಇದೆ ಸೊ ಇದನ್ನು ನೀವು ಉಪಯೋಗ ಮಾಡೋದು ಬಿಟ್ಟುಬಿಟ್ಟು ಮತ್ತು ಇದರಲ್ಲಿ ಇರ್ತಕ್ಕ ಇದನ್ನು ಸ್ಟ್ರೆಂಥನ್ ಮಾಡೋದು ಬಿಟ್ಬಿಟ್ಟು ಇನ್ನೊಂದು ಡೂಪ್ಲಿಕೇಟ್ ಸ್ಕೀಮ್ ತರ್ತೀವಿ ಅಂತ ಹೇಳೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆಗಳು ನಮ್ಮ ಮುಂದೆ ಇದ್ದಾವೆ ಸೊ ಇದು ಒಂದು ಕಡೆಗಾದರೆ ಈಗ ಪರ್ಟಿಕ್ಯುಲರ್ ಕೆ ಕೆ ಆರ್ ಡಿ ಪ್ರಶ್ನೆಗೆ ಬಂದಾಗ ಅವರು ಆಯುಕ್ತರು ವಾದ ಮಾಡ್ತಾ ಇರೋದೇನು ನಮ್ಮದು ಏಳು ಜಿಲ್ಲೆಗಳ ಅಟೆಂಡೆನ್ಸು ತುಂಬ ಇದು ಏನು ಎಸ್ ಎಲ್ ಸಿ ಫಲಿತಾಂಶ ತುಂಬ ಕಡಿಮೆ ಬಂದಿದೆ ಎಷ್ಟು ಬಂದಿದೆ ಮೂವತ್ತೈದರಿಂದ ಐವತ್ತು ಪರ್ಸೆಂಟ್ ಬಂದಿದೆ ಇವತ್ತು ಹೈದ್ರಾಬಾದ್ ಕರ್ನಾಟಕದಲ್ಲಿ ಶಾಲಾ ಶಿಕ್ಷಣದ ಸ್ವರೂಪ ಇದನ್ನು ಎತ್ತಿ ನೋಡಿಸ್ತದೆ ಅಂದರೆ ಅಲ್ಲಿರ್ತಕ್ಕಂಥ ಅಡ್ಮಿನಿಸ್ಟ್ರೇಷನ್ ಟೋಟಲ್ ಶಿಕ್ಷಣ ಇಲಾಖೆ ಅದರಲ್ಲಿ ಹೆಂಗೆ ವೈಫಲ್ಯತೆ ಆಗಿದೆ ಅನ್ನೋದು ಒಂದು ಕಡೆ ನೋಡುವಾಗ್ಲೇ ಮಕ್ಕಳ ಗ್ರಹಣದ ಶಕ್ತಿಯನ್ನು ನೀವು ಯಾರೂ ಕೂಡ ಚರ್ಚೆ ಮಾಡ್ತಾ ಇಲ್ಲ ಸೊ ಮಕ್ಕಳನ್ನು ಆ ಗ್ರಹಿಸುವ ಶಕ್ತಿಗೆ ನಿಮ್ಮ ಸಬ್ಜೆಕ್ಟ್ಗಳನ್ನು ನಿಮ್ಮ ವಿಚಾರಗಳನ್ನು ಮಂಡನೆ ಮಾಡಲಿಕ್ಕೆ ಬೇಕಾದ ರೀತಿಯಲ್ಲಿ ನೀವು ಯಾರೂ ಕೂಡ ಅದನ್ನು ಮರುಪರಿಶೀಲನೆ ಮಾಡಲಾರ್ದೇನೆ ನಾವು ಅಂಗನವಾಡಿಗಳಲ್ಲಿರುವಂಥ ಮಕ್ಕಳನ್ನು ತೊಗೊಂಡೋಗ್ಬಿಟ್ಟು ಎಲ್ ಕೆ ಜಿ ಯು ಕೆ ಜಿ ಮಾಡಿಬಿಟ್ರೆ ಒಂದನೇ ತರಗತಿಗೆ ಬರುವಂಥ ಮಗು ಎಲ್ಲವನ್ನು ಕೂಡ ಬಿಡ್ತದೆ ಗ್ರಹಿಸ್ತದೆ ಅಂತಕ್ಕಂಥ ಒಂದು ಭ್ರಮಾಲೋಕದಲ್ಲಿ ಇವತ್ತು ನಮ್ಮ ಇಲಾಖೆ ಶಿಕ್ಷಣ ಇಲಾಖೆ ತೇಳ್ತಾ ಇದೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಐ ಎ ಎಸ್ ಅಧಿಕಾರಿಗಳು ಕೂಡ ನಾನು ಐ ಎ ಎಸ್ ಅಧಿಕಾರಿಯಾಗಿದ್ದೇನೆ ನನ್ನ ಫಿರೀಡಲ್ಲಿ ಹೊಸದಾಗಬೇಕು ಅಂತೇಳಿ ಬಯಸ್ತಾ ಇದ್ದಾರೆ ಹೊರ್ತು ಇರುವಂಥ ಒಂದು ವ್ಯವಸ್ಥಿತವಾದಂಥ ಒಂದು ಸಿಸ್ಟಮನ್ನು ಅದರಲ್ಲಿ ಇರ್ತಕ್ಕಂಥ ವೀಕ್ನೆಸ್ಗಳನ್ನು ಕಂಡು ಹಿಡಿದು ಸರಿ ಮಾಡಿ ಮುಂದಕ್ಕೆ ತೊಗೊಂಡು ಹೋಗಬೇಕು ಅನ್ನುವ ಲೆಕ್ಕದಲ್ಲಿ ಯಾರೂ ಕೂಡ ಮಾತಾಡ್ತಾ ಇಲ್ಲ ಮತ್ತು ಹೈದ್ರಾಬಾದ್ ಕರ್ನಾಟಕದ ಏಳು ಜಿಲ್ಲೆಗಳ ಸಾಮಾಜಿಕ ಆರ್ಥಿಕವಾದಂಥ ಪರಿಸ್ಥಿತಿಗಳನ್ನು ಕೂಡ ಇವತ್ತು ಯಾರೂ ಕೂಡ ಅಲ್ಲಿ ಅಧ್ಯಯನ ಮಾಡಲಾರದೆ ಒಂದು ಸಲ್ಯೂಷನ್ ಅನ್ನುವಂಥ ರೀತಿಯಲ್ಲಿ ಈ ರೀತಿಯಲ್ಲಿ ಮಾತಾಡ್ತಾ ಇರುವಂಥದ್ದು ನಾವು ಯಾರೂ ಕೂಡ ಒಪ್ಪಲಿಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂಥ ಮಾತು ಅನ್ನೋದನ್ನು ನಾವಿಲ್ಲಿ ಹೇಳಬೇಕು ನೋಡಬೇಕು ಆಮೇಲೆ ಕೆ ಕೆ ಆರ್ ಡಿ ಬಿ ಏನು ಹಣ ಇವತ್ತು ಸ್ಯಾಂಕ್ಷನ್ ಮಾಡಿದೆ ಈ ಹಣ ಈಗ ಇದು ಪ್ರಾಪರಾಗಿ ಯುಟಿಲೈಸ್ ಆಗಬಹುದು ಅಂತಲೇ ಅನ್ಕೊಂಬಿಡೋಣ ಆದರೆ ಕೆ ಕೆ ಆರ್ ಡಿ ಬಿ ಅನುದಾನ ನಿಲ್ಲಿಸಿಬಿಟ್ರೆ ನಿಲ್ಲಿಸಿಬಿಟ್ರೆ ಯಾವ ಅನುದಾನದಿಂದ ನೀವು ಈ ಶಾಲೆಗಳನ್ನು ನಡೆಸ್ತೀರಿ ಯಾವ ಶ ಅನುದಾನದಲ್ಲಿ ಈ ಗೆಸ್ಟ್ ಟೀಚರ್ ಅಂತೇಳಿ ಯಾವುದೋ ಯುವಕ ಯುವತಿಯರನ್ನು ಕರ್ಕಂಡು ಬಂದು ಅವ್ರಿಗೂ ಕೂಡ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಕೊಟ್ಟು ನಾಳೆ ದಿನ ಅವರನ್ನು ಕೂಡ ನೀವು ಬೀದಿ ಪಾಲ್ ಮಾಡ್ತೀರಾ ಈ ಎಲ್ಲ ಪ್ರಶ್ನೆಗಳಿದ್ದಾವೆ ಇನ್ನೊಂದು ಕಡೆಗೆ ನಾವಿಲ್ಲಿ ಯೋಚನೆ ಮಾಡಬೇಕಾಗಿರೋದು ಅಂಗನವಾಡಿ ಕೇಂದ್ರಗಳಲ್ಲಿ ಇವತ್ತು ಮಕ್ಕಳ ದಾಖಲಾತಿ ಕಡಿಮೆ ಆಗ್ತಾ ಇರೋದಕ್ಕೆ ಮಕ್ಕಳ ಹುಟ್ಟು ಕಡಿಮೆ ಆಗ್ತಾ ಇದೆ ಕರ್ನಾಟಕದಲ್ಲಿ ಇದನ್ನು ಕೂಡ ನಾವು ಅವಲೋಕನ ಮಾಡಬೇಕು ಸೊ ಈಗ ನಮಗೆ ಮೂರರಿಂದ ಆರು ವರ್ಷಕ್ಕಾಗಿ ಇರ್ತಕ್ಕಂಥ ಒಂದು ಅಂಗನವಾಡಿ ಕೇಂದ್ರದಲ್ಲಿ ನಾಲ್ಕು ವರ್ಷದ ಮೇಲ್ಪಟ್ಟ ಮಕ್ಕಳನ್ನು ನೀವು ಶಿಫ್ಟ್ ಮಾಡಿದ್ರೆ ನಮಗೆ ಮೂರಿಂದ ನಾಲ್ಕು ವರ್ಷದ ಮಗುಗಳು ಮಾತ್ರ ಅಂಗನವಾಡಿಗಳಲ್ಲಿ ಎಷ್ಟು ಮಕ್ಕಳು ಇರ್ತವೆ ಈಗ ಉದಾಹರಣೆಗೆ ಒಂದು ಅಂಗನವಾಡಿ ಕೇಂದ್ರ ಹದಿನೈದು ಮಕ್ಕಳು ಅಂತಲೇ ಅವರೇಜ್ ತೊಗೊಳ್ಳೋಣ ಅದರಲ್ಲಿ ನೀವು ಏಳರಿಂದ ಎಂಟು ಮಕ್ಕಳು ಒಂಬತ್ತು ಮಕ್ಕಳು ನಾಲ್ಕು ಇರ್ತವೆ ಅವರು ಈ ಕಡೆಗೆ ಶಿಫ್ಟ್ ಆದರೆ ನಮ್ಗೆ ಉಳಿಯೋ ಮಕ್ಕಳೆಷ್ಟು ನಾಲ್ಕರಿಂದ ಐದು ಮಕ್ಕಳು ಇರ್ತವೆ ಮತ್ತೆ ಕ್ರಮೇಣ ಕಮ್ಮಿ ಆಗುತ್ತೆ ಕಾಯಿಲೆ ಬಂದರೆ ಮಕ್ಕಳು ಬರೋಲ್ಲ ತಾಯಿ ತಂದೆ ಎಲ್ಲರ ಟ್ರಿಪ್ ಹೋದರೆ ಆ ಮಗು ಅಂಗನವಾಡಿಗೆ ಬರೋಲ್ಲ ಆವಾಗ ನಮಗೆ ಎರಡರಿಂದ ಮೂರು ಮಕ್ಕಳು ನಾಲ್ಕು ಮಕ್ಕಳು ಅಷ್ಟೇ ಅಂಗನವಾಡಿಗೆ ಬರ್ತವೆ ಆವಾಗ ಈ ನಾಲ್ಕರಿಂದ ಮೂರು ಮಕ್ಕಳಿಗೆ ಅಥವಾ ಎರಡು ಮಕ್ಕಳಿಗೆ ಸರ್ಕಾರ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಈ ಸ್ಕೀಮನ್ನು ಉಳಿಸುತ್ತಾ ಅಥವಾ ಅಂಗನವಾಡಿ ಕೇಂದ್ರಗಳನ್ನು ಉಳಿಸುತ್ತಾ ಈ ಅಂಶಗಳನ್ನು ಯಾಕೆ ನೀವು ನೋಡಲ್ಲ ಯಾಕೆ ನೋಡೋಲ್ಲ ಹಾಗಾಗಿ ನಾವು ಈ ಎಲ್ಲ ಬ್ರ್ಯಾಡ್ ಆ್ಯಸ್ಪೆಕ್ಟಿಂದ ಇದನ್ನು ನೋಡಿ ಬೀಜ ಇದ್ದರೆ ಮಾತ್ರ ಮೊಳಕೆ ಬರೋದು ಮತ್ತು ನಮ್ಮ ನಾ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ನ್ಯಾಷನಲ್ ಚಿಲ್ಡ್ರನ್ ಪಾಲಿಸಿ ಏನು ಹೇಳಿದೆ ಮಕ್ಕಳೇ ಈ ದೇಶದ ಪರಮೋಚ್ಚ ಆಸ್ತಿ ಅಂತ ಹೇಳಿದೆ ಮತ್ತು ಮಕ್ಕಳು ಅನ್ನುವಂಥದ್ದು ಸೋಷಿಯಲ್ ರೀಪ್ರೊಡಕ್ಷನ್ ಸಮಾಜದ ಪುನರುತ್ಪಾದನೆ ಸೊ ನೀವು ಇದನ್ನೆಲ್ಲನೂ ಕೂಡ ಗಮನಕ್ಕೆ ಇಡದೇನೆ ಶಿಕ್ಷಣನೇ ನಮಗೆ ಅಂತ ಅನ್ನೋದಾದರೆ ಆ ಶಿಕ್ಷಣ ನಾವು ಹೇಳ್ತೀವಿ ಅಂಗನವಾಡಿಯಲ್ಲೇ ಕೊಡಿ ಅಂಗನವಾಡಿ ಕೇಂದ್ರಗಳಲ್ಲಿ ಸುಮಾರು ಹದಿನೆಂಟು ಇದು ಹದಿನೆಂಟು ಸಾವಿರ ಪಿ ಯು ಸಿ ಮಾಡ್ಕೊಂಡಿರೋರಿದ್ದಾರೆ ಐದರಿಂದ ಆರು ಸಾವಿರ ಡಿಗ್ರಿ ಮಾಡ್ಕೊಂಡಿರೋರು ಇದ್ದಾರೆ ಒಂದೂವರೆ ಸಾವಿರ ಜನ ಪೋಸ್ಟ್ ಗ್ರ್ಯಾಜುಯೇಟ್ಸ್ ಇದ್ದಾರೆ ನೀವು ಎಲ್ಲಿ ಪೋಸ್ಟ್ ಗ್ರಾಜ್ಯುಯೇಟ್ ಇದ್ದಾರೆ ಎಲ್ಲಿ ಡಿಗ್ರಿ ಓದ್ಕೊಂಡಿರೋ ಟೀಚರ್ಸ್ ಇದ್ದಾರೆ ಎಲ್ಲಿ ಪಿ ಯು ಸಿ ಮಾಡಿರೋ ಟೀಚರ್ಸ್ ಇದ್ದಾರೆ ಆ ಅಂಗನವಾಡಿ ಕೇಂದ್ರಗಳನ್ನೇ ಸೆಲೆಕ್ಟ್ ಮಾಡಿ ಅಲ್ಲೇ ನೀವು ಎಲ್ ಕೆ ಜಿ ಯು ಕೆ ಜಿ ಸ್ಟಾರ್ಟ್ ಮಾಡಿ ನೀವು ಶಿಕ್ಷಣ ಇಲಾಖೆ ಏನೆಲ್ಲ ಮಾಡ್ತಾ ಇದ್ದೀರೋ ಈ ಕೇಂದ್ರಗಳನ್ನೇ ಮಾಡಿ ಈಗ ಆಲ್ರೆಡಿ ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇದೆ ಅನುಭವ ಇರ್ತಕ್ಕಂಥ ಕಾರ್ಯಕರ್ತರಿದ್ದಾರೆ ಆಮೇಲೆ ಮತ್ತೆ ಮಕ್ಕಳಿಲ್ಿದ್ದಾರೆ ಆದರೆ ಇದನ್ನು ನೀವು ಸ್ಟ್ರೆಂಥನ್ ಮಾಡೋದು ಬಿಟ್ಟುಬಿಟ್ಟು ನೀವು ಇನ್ನೊಂದು ಡೂಪ್ಲಿಕೇಟ್ ಸ್ಕೀಮ್ ಮಾಡ್ತೀವಿ ಅಂತ ಹೇಳಿದ್ರೆ ಸೊ ಸರ್ಕಾರ ಏನು ಕೇಳೋಕೋದು ದುಡ್ಡಿಲ್ಲ ಅಂತ ಹೇಳುತ್ತೆ ಈಗ ಸರ್ಕಾರ ಇದಕ್ಕೆ ಎಲ್ಲಿಂದ ತರುತ್ತೆ ಈ ಎಲ್ಲ ಅಂಶಗಳು ಕೂಡ ಇರೋದರಿಂದ ಇದನ್ನು ನಮ್ಮ ರಾಜ್ಯದ ಚಿಂತಕರು ಮಕ್ಕಳ ತಜ್ಞರು ಮತ್ತು ಪೋಷಕರು ಎಲ್ಲರೂ ಕೂಡ ಈ ಅಂಶಗಳನ್ನು ಗಮನಿಸಬೇಕು ಅಂತ ನಾನು ವಿರೋಧ ಇದು ನಾನು ವಿನಂತಿ ಮಾಡ್ತೇನೆ ಮತ್ತು ನಮ್ಮ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರ ಸಂಘ ಸಿ ಐ ಟಿಯು ಏನೋ ಒಂದು ಅಫ್ಲೇಷನಲ್ಲಿ ನಾವು ವರ್ಕ್ ಮಾಡ್ತಾ ಇದ್ದೀವಿ ಈಗ ಆಲ್ರೆಡಿ ಎರಡು ಮೂರು ಥರದ ಹಂತದ ಹೋರಾಟಗಳನ್ನ ಮಾಡಿದ್ದೀವಿ ಸಂಬಂಧಪಟ್ಟವರ ನೆಲನೂ ಕೂಡ ಭೇಟಿ ಮಾಡಿದ್ದೀವಿ ಇದೇನಾದ್ರೂ ಕೂಡ ಆಗಿಲ್ಲ ಅಂತ ಹೇಳಿದ್ರೆ ಹತ್ತೊಂಬತ್ತನೇ ತಾರೀಕಿಂದ ನಮ್ಮ ಹೋರಾಟ ಭಾರಿ ದೊಡ್ಡ ಪ್ರಮಾಣದಲ್ಲಿ ಆಗ್ತದೆ ವಿಶೇಷವಾಗಿ ಇವರು ಪ್ರಿಯಾಂಕಾ ಖರ್ಗೆ ಅವರ ಇದು ಮಿನಿಸ್ಟ್ರ್ ಏನಿದ್ದಾರೆ ಅವರು ಬೀದರ್ ಮಿನಿಸ್ಟರ್ ಭೀಮಣ್ಣ ಅವರು ಆಮೇಲೆ ಮತ್ತೆ ಇವರು ನಮ್ಮ ಗುಲ್ಬರ್ಗದಲ್ಲಿ ಮೂರು ನಾಲ್ಕು ಮಿನಿಸ್ಟ್ರ್ಗಳಿದ್ದಾರೆ ಮತ್ತು ಆ ಭಾಗದಲ್ಲಿ ಯಾರ್ಯಾರು ಮಿನಿಸ್ಟ್ರ್ಗಳು ಬರ್ತಾರೋ ಏಳು ಜಿಲ್ಲೆ ಆ ಎಲ್ಲ ಮಿನಿಸ್ಟ್ರುಗಳ ಮನೆ ಮುಂದೆನೂ ಕೂಡ ನಮ್ಮದು ಧರಣ ಇರ್ತದೆ ಹೋರಾಟ ರಾತ್ರಿ ಆಗಲೇನೋ ಹೋರಾಟ ಮತ್ತು ಆಗೇನೆ ಎಮ್ ಎಲ್ ಎ ಮನೆಗಳ ಮುಂದೆನೂ ಕೂಡ ಇರ್ತದೆ ಮತ್ತು ಇನ್ನೊಂದು ವಿಭಾಗ ಇಲ್ಲಿ ಬೆಂಗಳೂರಲ್ಲಿ ಕೂಡ ಹೆಡ್ ಹೆಡ್ಕ್ವಾರ್ಟರಲ್ಲೂ ಕೂಡ ನಾವು ಹೋರಾಟಕ್ಕೆ ನಾವು ಹೋಗ್ತಾ ಇದ್ದೀವಿ ಮತ್ತು ಇದಕ್ಕೆ ಬೇಕಾದಂಥ ಎಲ್ಲ ಥರದ ಸ್ಟಡಿಗಳನ್ನು ಕೂಡ ನಾವು ಮಾಡಿದ್ದೀವಿ ಮಕ್ಕಳನ್ನು ಉಳಿಸಬೇಕು ಅಂತ ಹೇಳಿದ್ರೆ ಐ ಸಿ ಡಿ ಎಸ್ ಅನ್ನು ಉಳಿಸ್ಬೇಕು ಅಂತೇಳಿದ್ರೆ ಐ ಇದು ಈ ಐ ಸಿ ಡಿ ಎಸ್ ಸ್ಕೀಮಲ್ಲಿ ಮಕ್ಕಳ ಲಾಲನೆ ಪಾಲನೆ ಶಿಕ್ಷಣವನ್ನು ಒಪ್ಪುವಂಥ ಎಲ್ಲ ಸಮಾನ ಮನಸ್ಕರು ಕೂಡ ಈ ಹೋರಾಟದಲ್ಲಿ ಕೈ ಜೋಡಿಸ್ಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೇನೆ